हेलो एवरीवन, वेलकम टू अडुगे टीवी। विविधवाद रेसिपी अडुगे टीवी गे सब्सक्राइब माडी मत्तु रेसिपी अलर्ट गागी पक्कदल्ले कानतिरो अंत बेल बटन ना प्रेस माडी। इवत्तु नानु निमगे ओंदु स्पेशल रेसिपी हेळ्कोड्ता इदीनि, अदु पिज़्ज़ा दोसे। इदन्न माडक्के एनु इंग्रेडियंट्स बेकु नोड्कोळ्ळि। मोदलु एण्णे हच्चि तवान हीट माड्कोंडिदीनि। ಈಗ ದೋಸೆ ಹಾಕ್ತಾ ಇದ್ದೀನಿ। ದೋಸೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿ, ತೆಳು ಆಗಿದ್ರೆ ಚೆನ್ನಾಗಿರುತ್ತೆ। ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಮತ್ತೆ ಲೋ ಫ್ಲೇಮ್ ಅಲ್ಲಿ ಇರಲಿ, ಫ್ಲೇಮ್ ಜಾಸ್ತಿ ಮಾಡ್ಕೋಬೇಡಿ। ನೋಡಿ, ದೋಸೆ ಹಾಕಿದ್ದೀನಿ। ನಂತರ ಶೇಜ್ವಾನ್ ಮತ್ತೆ ಪಿಜ್ಜಾ ಸಾಸ್ನ ಹಾಕ್ತಾ ಇದ್ದೀನಿ। ಶೇಜ್ವಾನ್ ಸಾಸ್ ಮನೆಯಲ್ಲೇ ಮಾಡ್ಕೊಂಡಿದ್ದು, ಹೇಗೆ ಮಾಡ್ಕೊಳ್ಳೋದು ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ನೋಡ್ಕೊಳ್ಳಿ। ಈಗ ಆಲೂ ಪಲ್ಯ ಹಾಕಿದ್ದೀನಿ, ತುಪ್ಪ ಹಾಕಿದ್ದೀನಿ, ಬೆಣ್ಣೆ ಇಷ್ಟಪಡೋರು ಬೆಣ್ಣೆನೂ ಹಾಕೋಬಹುದು। ನಂತರ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕಿದ್ದೀನಿ। ಈಗ ನೋಡಿ, ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ, ಬೇಯಿಸಿಟ್ಕೊಂಡಿದ್ದೀನಿ ಸ್ವೀಟ್ ಕಾರ್ನ। ಚೀಸ್ ಹಾಕ್ತಾ ಇದ್ದೀನಿ। ಸೊ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಸೊ ಪಿಜ್ಜಾ ದೋಸೆಗೆ ಆಲೂ ಪಲ್ಯ ಯಾಕೆ ಯೂಸ್ ಮಾಡಿದ್ದೀನಿ ಅಂತ ಅನ್ಕೋಬೋದು। ನೋಡಿ, ಈ ರೀತಿ ಸ್ಪ್ರೆಡ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಆಲೂ ಪಲ್ಯ ಹಾಕಿದರೆ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ। ನೋಡಿ, ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು। ನೋಡಿ, ಈಗ ದೋಸೆ ಆಗಿದೆ ಚೆನ್ನಾಗಿ। ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಿ, ದೋಸೆ ಇಟ್ಟು ಉಳಿದಾಗ ಎಲ್ಲ ಈ ರೀತಿ ಮಾಡ್ಕೊಳ್ಬೋದು, ಸ್ನ್ಯಾಕ್ಸ್ ಟೈಮ್ಗೆ ಚೆನ್ನಾಗಿರುತ್ತೆ। ಸೊ ಟ್ರೈ ಮಾಡಿ ಹೇಳಿ ಕಮೆಂಟ್ಸ್ನಲ್ಲಿ ಹೇಗಿತ್ತು ಅಂತ। ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಹೇಗಿತ್ತು ಅಂತ ಹೇಳಿ। ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ। ಥ್ಯಾಂಕ್ ಯು।